ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಫೈಟ್ ಚನ್ನಗಿರಿ ಬಿಜೆಪಿ ಅಭ್ಯರ್ಥಿ ಆಗ್ತಾರ ಮಾಡಾಲ್ ಮಲ್ಲಿಕಾರ್ಜುನ್ ಹೇಗಿದೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ರಣಕಣ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ಯಾರು ಯಾವ ಪಕ್ಷದಿಂದ ಅಭ್ಯರ್ಥಿ ಆಗ್ತಾರೆ ಸಾಕಷ್ಟು ಕುತೂಹಲವನ್ನ ಉಂಟು ಮಾಡಿರ್ತಕ್ಕಂಥ ಕ್ಷೇತ್ರ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಅಡಕೆ ನಾಡು ಅಂತಲೇ ಫೇಮಸ್ ಚನ್ನಗಿರಿ ಸೊ ಯಾರು ಚನ್ನಗಿರಿಯ ಶಾಸಕರಾಗ್ತಾರೆ ಶಾಸಕರಾಗಕ್ಕೂ ಮುನ್ನ ಯಾವ ಪಕ್ಷದಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸದ್ಯ ಮಾಡಾಳು ವಿರೂಪಾಕ್ಷಪ್ಪ ಎರಡು ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿಗೆ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದರು ಆಗ ಸೋತರು ಆದರೆ ಮತ್ತೆ ಎರಡು ಸಾವಿರದ ಎಂಟರಲ್ಲಿ ಗೆದ್ದರು ಹದಿಮೂರಲ್ಲಿ ಸೋತರು ಮತ್ತು ಹದಿನೆಂಟರಲ್ಲಿ ಗೆದ್ದರು ಸೊ ಈಗ ಅವರಿಗೆ ಸ್ವಲ್ಪ ವಯಸ್ಸಿನ ವಿಚಾರವಾಗಿ ಕೆಲವೊಂದಿಷ್ಟು ತಕರಾರಿದೆ ಆದರೆ ಅವರ ಮಗ ಅಂದರೆ ಮಾಡಾಳು ವಿರೂಪಾಕ್ಷಪ್ಪ ಅವರ ಮಗ ಮಾಡಾಳು ಮಲ್ಲಿಕಾರ್ಜುನ್ ಈಗ ಬಿ ಜೆ ಪಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಬಹುತೇಕ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ್ಗೆ ಬಿ ಜೆ ಪಿಯಿಂದ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಬಿ ಜೆ ಪಿ ಒಂದು ನಿಯಮ ಇದೆ ಎಪ್ಪತ್ತೈದು ಆದಮೇಲೆ ಟಿಕೆಟ್ ಕೊಡಬೇಕಾ ಬೇಡವಾ ಕೊಡಬಾರ್ದು ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಆದರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮಗ ಮಾಡಾಳ್ ಮಲ್ಲಿಕಾರ್ಜುನ್ಗೆ ಚನ್ನಗಿರಿಯ ಬಿ ಜೆ ಪಿ ಟಿಕೆಟ್ ಸಿಗಬಹುದು ಅವ್ರಿಗೆ ಟಿಕೆಟ್ ನೀಡಿ ಅಂತ ಈಗಾಗಲೇ ತಂದೆ ಏನು ವರ್ಕೌಟ್ ಮಾಡ್ತಿದ್ದಾರೆ ಹೈಕಮಾಂಡ್ ಬಳಿ ಮನವಿಯನ್ನು ಕೂಡ ಇಟ್ಟಿದ್ದಾರೆ ಸೊ ಕಳೆದ ಐದು ವರ್ಷಗಳಿಂದ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ತಂದೆಯ ಪರವಾಗಿ ಮಗನೇ ಅಂದರೆ ಮಾಡಾಲ್ ಮಲ್ಲಿಕಾರ್ಜುನ್ ಇಡೀ ಕ್ಷೇತ್ರದಲ್ಲಿ ಸುತ್ತಾಡಿ ಪಕ್ಷವನ್ನು ಸಂಘಟನೆ ಮಾಡ್ತಿದ್ದಾರೆ ಹೀಗಾಗಿ ತನ್ನ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿ ಪಕ್ಷವನ್ನು ಕಟ್ಟಿದ್ದಾರೆ ಹೀಗಾಗಿ ಅವರಿಗೆ ಟಿಕೆಟ್ ಕೊಡಿ ಅಂತ ಅವ್ರ ತಂದೆ ಶಾಸಕರು ಮಾಡಾಳ್ ವಿರೂಪಾಕ್ಷಪ್ಪ ಮಾಡಾಲ್ ಮಲ್ಲಿಕಾರ್ಜುನ್ ಪರವಾಗಿ ಒಂದು ರೀತಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನೋಡಬೇಕು ಬಿ ಜೆ ಪಿ ಯಾರಿಗೆ ಟಿಕೆಟ್ ಕೊಡುತ್ತೆ ದೊಡ್ಡ ಮಟ್ಟದಲ್ಲಿ ಈಗ ಹಾಲಿ ಶಾಸಕರು ಇದ್ದ ಕಾರಣವಾಗಿ ಅವ್ರ ಮಗನಿಗೆ ಟಿಕೆಟ್ ಸಿಗಬಹುದು ಸೊ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಹಿಡಿತ ಇದೆ ಮಾಡಾಳ್ ಕುಟುಂಬಕ್ಕೆ ಮಾಡಾಳ್ ವಿರೂಪಾಕ್ಷಪ್ಪ ಆಗಿರ್ಬೋದು ಅಥವಾ ಮಾಡಾಳ್ ಮಲ್ಲಿಕಾರ್ಜುನ ಆಗಿರ್ಬೋದು ಇಬ್ರಿಗೂ ಕೂಡ ಕ್ಷೇತ್ರದಲ್ಲಿ ಹಿಡಿತ ಇರೋದ್ರಿಂದ ಬಿ ಜೆ ಪಿಯಿಂದ ಮಾಡಾಲ್ ವಿರೂಪಾಕ್ಷಪ್ಪ ಮಗ ಮಾಡಾಲ್ ಮಲ್ಲಿಕಾರ್ಜುನಿಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಮತ್ತೊಂದು ಕಡೆ ಒಡ್ನಾಳ್ ರಾಜಣ್ಣ ಮತ್ತು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಮಾಡ್ತಾರಾ ಇಲ್ವಾ ಅನ್ನೋ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ ಅದಕ್ಕೆ ಇತ್ತೀಚೆಗಷ್ಟೇ ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದರು ಒಡ್ನಾಳ್ ರಾಜಣ್ಣ ಅವರು ಬಟ್ ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೆ ಕಾದ್ ನೋಡಬೇಕು ಒಂದು ರೀತಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿಯ ರೋಚಕ ಫೈಟ್ ಇದು ಅಭ್ಯರ್ಥಿಗಳ ಫೈಟ್ ಅನ್ನೋದಕ್ಕಿಂತಾಗಿ ಒಡ್ನಾಳ್ ರಾಜನ ವರ್ಸಸ್ ಮಾಡಾಳ್ ವಿರೂಪಾಕ್ಷಪ್ಪ ಕುಟುಂಬದ ನಡುವಿನ ಫೈಟ್ ಅಂತ ಕರೀಬಹುದು ಚನ್ನಗಿರಿಯಲ್ಲಿ ಆದರೆ ಈ ಬಾರಿ ಬದಲಾಗಬಹುದಾ ಅನ್ನೋ ಲೆಕ್ಕಾಚಾರ ಅಂದರೆ ಮಾಡಾಳ್ ಮಲ್ಲಿಕಾರ್ಜುನ್ ವರ್ಸಸ್ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಇನ್ನು ಈ ಹಿಂದೆ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿದಂತಹ ರಮೇಶ್ ಕಳೆದ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟು ಮೂರು ಬಾರಿ ಜೆ ಡಿ ಎಸ್ನಿಂದ ಅವರೇ ಸ್ಪರ್ಧೆ ಮಾಡಿದರು ಸೋತಿದ್ರು ಬಟ್ ಅವರು ಎರಡು ಸಾವಿರದ ಎಂಟರಲ್ಲಿ ಸುಮಾರು ಒಂದು ಇಪ್ಪತ್ತೊಂದು ಸಾವಿರ ಮತ ಎರಡು ಸಾವಿರದ ಹದಿಮೂರಲ್ಲಿ ಇಪ್ಪತ್ತೆಂಟು ಸಾವಿರ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಈ ಒಂದು ಅಂದರೆ ಮತಗಳ ಸಂಖ್ಯೆಯನ್ನು ಹೆಚ್ಚೆಲ್ಲ ಮಾಡ್ಕೊಂಡಿದ್ರು ಆದರೆ ಈಗ ಅವರು ಜೆ ಡಿ ಎಸ್ನಲ್ಲಿ ಇಲ್ಲ ಕಾಂಗ್ರೆಸ್ಗೆ ಹೋಗಿದ್ದಾರೆ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನೋಡಬೇಕು ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ ಗೊಂದಲ ಕೂಡ ಇದೆ ಒಡ್ನಾಳ್ ರಾಜನ ಬರ್ತಾರಾ ಅಥವಾ ಬೇರೆ ಯಾರಾದರೂ ಸ್ಪರ್ಧೆ ಮಾಡ್ತಾರಾ ಅನ್ನೋ ಲೆಕ್ಕಾಚಾರ ಇದೇ ತುಂಬ ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಿಂದ ಬಟ್ ಬಿ ಜೆ ಪಿಯಿಂದ ಬಹುಶಃ ಕ್ಲಿಯರ್ ಕಟ್ ಆಗಿ ಮಾಡಾಳ್ ವಿರೂಪಾಕ್ಷರವರ ಮಗ ರಿಟೆಕ್ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮಗ ಮಾಡಾಳ್ ಮಲ್ಲಿಕಾರ್ಜುನಿಗೆ ಟಿಕೆಟ್ ಸಿಗಬಹುದು ಹೀಗಾಗಿ ಈ ನಿಟ್ಟಿನಲ್ಲಿ ಈಗಾಗಲೇ ಅವರು ಪ್ರಚಾರವನ್ನು ಕೂಡ ಶುರು ಮಾಡ್ಕೊಂಡಿದ್ದಾರೆ ನೋಡೋಣ ಬಿ ಜೆ ಪಿ ಹೈಕಮಾಂಡ್ ಮಾಡಾಳ್ ಮಲ್ಲಿಕಾರ್ಜುನವರ ಪರ ನಿಂತ್ಕೊಳ್ಳುತ್ತಾ ಅವರಿಗೆ ಟಿಕೆಟ್ ಕೊಡುತ್ತಾ ಕಾದ ನೋಡೋಣ ನಿಮ್ಮ ಪ್ರಕಾರ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಯಾರಾಗಬೇಕು ನಿಮ್ಮ ಶಾಸಕರು ಯಾರಾಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು